ಇಲ್ಲಿ ನೋಡಿ, ಜೋಳದ ರೊಟ್ಟಿ ಬೆಳಗ್ಗೆ ಮಾಡಿದ್ರೆ ರಾತ್ರಿವರೆಗೂ ಇಷ್ಟೇ ಸಾಫ್ಟ್ ಆಗಿರುತ್ತೆ. ಈ ಪಲ್ಯ ನಾನು ಸೊಸೆ ಮಾಡೋ ರೀತಿ ಮಾಡ್ತಾ ಇದ್ದೀನಿ. ಅವಳು ಮಾಡೋದು ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಇಟ್ಬಿಟ್ಟು ಸಾಸಿವೆ, ಇಂಗು, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಬದನೆಕಾಯಿ ಈ ಥರನೇ ಕಟ್ ಮಾಡಿ ಹಾಕ್ಕೋಬೇಕು ದೊಡ್ಡ ದೊಡ್ಡದಾಗಿ. ಉಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಫ್ರೈ ಆದಾಗ ಇದಕ್ಕೆ ಹುಣಸೆ ಹುಳಿ ಸ್ವಲ್ಪ ನೆನೆಸಿಟ್ಕೊಂಡು ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು. ಅರಶಿನ, ಈ ಸಾಂಬಾರು ಪೌಡ್ರ್ ಇರುತ್ತಲ್ಲ ನಮ್ಮದು, ಅದು ಹಾಕ್ಬಿಟ್ಟು ಆ ಹುಳಿ ಜೊತೆ ಎಲ್ಲ ಮಿಕ್ಸ್ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ರೆಡಿ. ಈ ಜೋಳದ ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ಇದು ಈ ಥರ ಪಲ್ಯ ಮಾಡ್ಕೊಂಡು ನೋಡಿ. ಇವಾಗ ಜೋಳದ ರೊಟ್ಟಿಗೋಸ್ಕರ ನೀರಿಡ್ತಾ ಇದ್ದೀನಿ. ಒಂದು ಲೋಟ ಇಟ್ಟಿಗೆ ಒಂದು ಕಾಲು ಲೋಟ ನೀರು ಹಂಗೆ ಇಟ್ಕೋಬೇಕು. ನೋಡಿ, ಜರಡಿ ಹಿಡಿದು ಇದಕ್ಕೆ ಉಪ್ಪು ಎಣ್ಣೆ ಸ್ವಲ್ಪ ಹಾಕಿ ಇಟ್ಟಾಕಿ ಬೇಯಿಸೋ ಅಷ್ಟೇನಿಲ್ಲ. ಇಟ್ಟಾಕಿದ ತಕ್ಷಣವೇ ಕಲಿಸ್ಬಿಡೋದಷ್ಟೆ. ಕಲಿಸ್ಬಿಟ್ಟು ಸ್ಟವ್ ಆರಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ, ಚೆನ್ನಾಗಿ ಈ ಥರ ನಾದ್ಕೋಬೇಕು. ಈ ಥರ ನೋಡಿ, ಸಾಫ್ಟಾಗೆ ಈ ಪೂರಿ ಉಕ್ಕರ್ಸಿದ್ದು ಚಪಾತಿ ಮಾಡ್ಕೋತೀವಲ್ವ ಅಕ್ಕಿ ಹಿಟ್ಟಿಂದ, ಅದೇ ಥರ ಸೇಮ್ ಈ ಥರ ನೋಡಿ ಪ್ರೆಸ್ ಮಾಡೋದಿದ್ದರೆ ಇದಂತೂ ಸಖತ್ತಿದೆ. ಇದೆಲ್ಲ 250 ರೂಪಾಯಿ ಅಷ್ಟೇ. ಇದು ತಗೊಂಡ್ರಂತೂ ಇದು ಕೈಗೆ ನೋಡಿ, ಒಂದು ಸಾರಿ ಪ್ರೆಸ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ. ಕೈಯಲ್ಲಿ ತಗೊಂಡು ಹಂಗೆ ಹಾಕ್ಬಿಡೋದಷ್ಟೆ. ಮತ್ತು ಇದೇ ಕವರ್ ಮೇಲೇ ಇನ್ನೊಂದು ನೋಡಿ, ಇದೇ ಕವರ್ ಮೇಲೆ ಕೆಳಗೊಂದು ಕವರು ಮೇಲೆ ಒಂದು ಕವರ್ ಹಾಕಿ ಇದನ್ನು ಮಾಡ್ಕೋಬೋದು. ಮಾಡ್ಕೊ